ಹಾಯ್ ಹಲೋ ನಮಸ್ಕಾರ, ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಗರಿಗೆ, ದೇಶ ಕಾಯುವುದನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪುಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ, ಫನ್ ಮ್ಯಾನ್ ಶೋ ಕನ್ನಡ ಈಗ ನಡಿಗನ ನಿಮ್ಮನೆಯ ಒಂಡಾಡಿಗೊಂಡನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೊಂಬಾಟಗೆ ಭರ್ಜರಿಯಾಗೆ ಬೇಟೆಯಾಡೋಕೆ ಹೋಗ್ತಾ ಇದ್ದೀವಿ. ಬೆಣ್ಣೆ ಥರ ಇರೋ ಕುರಿ ಚಾಕಣ, ಆ ಕುರಿ ಚಾಕಣದ ಮೇಲೆ ಮತ್ತೆ ಬೆಣ್ಣೆ ಹಾಕ್ಸ್ಕೊಂಡು ಖಾರ ಚಟ್ನಿ ಒಡೆಗೆ ತಿನ್ನೋಣ. ಎಲ್ಲಿ ಅಂತ ಕೇಳಿದ್ರಾ, ಬನ್ನಿ ನಾನು ರಾಜನಿಕ್ಕೆ ಕರ್ಕೊಂಡೋಗ್ತೀನಿ. ಫುಲ್ ವಿಡಿಯೋ ನೋಡಿ, ನೀವೇ ನನ್ನ ಧೈರ್ಯ, ನೀವೇ ನನ್ನ ಶಕ್ತಿ, ನೀವೇ ಈ ಪುಟ್ಟ ಕಲಾವಿದನ ಬದುಕಿನ ಬೆಳಕು. ಫುಲ್ ವಿಡಿಯೋ ನೋಡ್ತೀರ ತಾನೇ, ಬನ್ನಿ ಹೋಗೋಣ. ಮೆಣಸಿನ್ಕಾಯಿ ಎಲ್ಲ ಏಳು ಐಟಮ್ ಮಿಕ್ಸ್ ಆಗುತ್ತೆ, ಮಿಕ್ಸ್ ಮಾಡಿ ಇವಾಗ ಕಸ್ಟಮರ್ ಖಾರ ಕೊಡೋದು ಮಸ್ತ ಚೆನ್ನಾಗಿರೋದು. ಕಲರ್ ಗಿಲರ್ ಹಾಕ್ತೀರಾ? ಕಲರ್ ಗಿಲ್ಲ ನೋಡಿ ಸರ್, ನಿಮ್ಗೆ ಕಾಣಿಸ್ತಾ ಇಲ್ಲ, ಕಲರ್ ಗಿಲರ್ ಏನ್ ಹಾಕಲ್ಲ ಸರ್ ಇದಕ್ಕೆ. ಓಕೆ, ಕಲರ್ ಏನ್ ಹಾಕಲ್ಲ ಸರ್. ಇದು ಬೆಣ್ಣೆ ಇದು. ಓಕೆ, ಬೆಣ್ಣೆ ಇದು. ಓಕೆ, ಅಂದ್ರೆ ಬೇರೆ ಕಡೆ ಎಲ್ಲ ಆಯಿಲ್ ಯೂಸ್ ಮಾಡ್ತಾರೆ, ನಾವು ಆಯಿಲ್ ಯೂಸ್ ಮಾಡಲ್ಲ. ಓಕೆ, ಬೆಣ್ಣೆ ಹಾಕೊಡಿ, ಕಸ್ಟಮರ್ ಒಳ್ಳೇದೇ ಮಾಡ್ಕೊಡ್ತೀವಿ. ಓಕೆ, ಎಲ್ಲ ಕಡೆ ಚರ್ಬಿ ಹಾಕ್ರೆ ನೀವೇನ್ ಸರ್ ಬೆಣ್ಣೆ ಹಾಕೊಡ್ತೀರಾ? ಚರ್ಬಿ ಹಾಕೊಡ್ತೀವಿ, ಚರ್ಬಿ ಕಸ್ಟಮರ್ ಕೇಳಿದ್ರೆ ಚರ್ಬಿ ಹಾಕ್ತಿವಿ, ಬೆಣ್ಣೆ ಹಾಕ್ತಿವಿ. ಓಕೆ ಸರ್, ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಅಂತ. ಯಾವೂರು? ಕೋಲಾರ. ಕೋಲಾರು. ಓಕೆ ಓಕೆ. ನಮ್ಮ ಹತ್ರ ಐಟಮ್ ಇರೋದು ನೋಡಿ, ಇಲ್ಲಿ ಕಿಡ್ನಿ ಇದೆ, ಬೀಜ ಇದೆ ನೋಡಿ, ಇಲ್ಲಿ ಹಾಸ್ಟು ಕಿಡ್ನಿ ಕೇಕಲ್ಲು. ಆಮೇಲೆ ಬೇಕಂದ್ರೆ ಚರ್ಬಿ ಹಾಕೊಡ್ತೀವಿ, ಚರ್ಬಿ ಕೇಳ್ತಾರೆ ಕಸ್ಟಮರ್, ಚರ್ಬಿ ಹಾಕೊಡ್ತೀವಿ. ಇವತ್ತು ಮನೆಗೆ ಏನೇನು ಐಟಮ್ ಹಾಕೊಡ್ತೀರಾ ಸರ್? ಸರ್ ನಿಮ್ಗೆ ಬನ್ನಿ ಸರ್, ಆರಾಮ್ ಹಾಕೊಡ್ತೀವಿ, ನಿಮ್ಗೆ ಏನು ಕೇಳ್ತೀರಾ ಹಾಕೊಡ್ತೀವಿ. ಎಷ್ಟು ಸಲ ತೊಳಿತೀರಾ ಸರ್ ಇದನ್ನ ಐಟಮ್ಗಳನ್ನ? ಸರ್ ಮೂರು ಸಲ ತೊಳಿತೀವಿ ಸರ್. ಮೂರು ಸಲ ತೊಳಿತೀರಾ? ಓಕೆ. ಒಂದವರು ಬಿಟ್ಟು ತೊಳಿತೀವಿ. ತೊಳಿತಾ ಇರ್ತೀರಾ? ಓಕೆ. ಫ್ರಿಡ್ಜಲ್ಲಿ ಇಡ್ತೀರಾ ಇದನ್ನ? ಫ್ರಿಡ್ಜಲ್ಲಿ ಸಾಯಂಕಾಲ ಬರೋದು ಐಟಮ್ ರೆಡಿ ಮಾಡಿ ಹಂಗೆ ವಾಶ್ ಮಾಡಿ ಹಾಕೋದು. ರಾತ್ರಿ ಖಾಲಿ ಆಗೋಯ್ತದ? ರಾತ್ರಿ ಖಾಲಿ ಆಗುತ್ತೆ, ಹನ್ನೊಂದುವರೆಗೆಲ್ಲ ಖಾಲಿ ಆಗ್ಬಿಡುತ್ತೆ. ಇರ್ಲಿ ಹೆಸರು ಇರ್ಲಾಗ್ತೀವಿ. ಈರಲ್ಲ ಅಂದ್ರೆ ಲಿವರ್ ಲಿವರ್ ಇದು ಇಟ್ಕೇಕಲ್ಲ ಸರ್, ಇದು ಇಟ್ಕೇಕಲ್ಲ ಚೆನ್ನಾಗಿ ಬರುತ್ತೆ. ಎಷ್ಟು ಸಲ ಕ್ಲೀನ್ ಮಾಡ್ತೀರಾ ಇಟ್ಕೇಕಲ್ಲ? ಮೂರು ಸಲ ಕ್ಲೀನ್ ಮಾಡ್ತೀವಿ. ಇದನ್ನು ಮೂರು ಸಲ ಮಾಡ್ತೀರಾ? ಸರ್
ಬಿದ್ರೆ ಮಸಾಲ ಹಾಕ್ತೀವಿ, ನೀರೆಲ್ಲ ಆಚೆ ಬಂದ್ಬಿಡ್ಬೇಕು. ಚಾಟ್ ಮಸಾಲ ಏನೇನ್ ಇರುತ್ತೆ? ಚಾಟ್ ಮಸಾಲ ಅಲ್ಲಿ ಪೆಪ್ಪರ್, ಸಾಲ್ಟ್, ಮೆಣಸಿನಕಾಯಿ ಮಿಕ್ಸ್ ಇರುತ್ತೆ ಸರ್. ಮೂರು ಮಿಕ್ಸ್ ಇರುತ್ತೆ. ಓಕೆ, ರೆಡಿ ಮಾಡ್ತೀನಿ. ಇದು ಕೋಲಾರ ಸ್ಟೈಲ್ ಚಕ್ಕನನ ಅಥವಾ ಕಲಾಸಿಪ್ಪಳ ಸ್ಟೈಲ್ ಚಕ್ಕನನ? ಸರ್, ಇದು ಮಂಡ್ಯ ಸ್ಟೈಲ್ ಸರ್. ಮಂಡ್ಯ ಸ್ಟೈಲ್ ಚಕ್ಕನ. ಓಕೆ. ಅಲ್ಲ, ನಿಮ್ಮ ಊರು ಕೋಲಾರ ಇತ್ತಲ್ಲ, ಅದಕ್ಕೆ ಕೇಳಿದೆ ನಾನು. ನಿಮ್ದು ಕೋಲಾರ ಸ್ಟೈಲ ಅಥವಾ ಮಂಡ್ಯ ಸ್ಟೈಲ್? ಓಕೆ. ಬೆಣ್ಣೆ ಲಾಸ್ಟ್ ಕಡಿಮೆನೆ ಹಾಕಿ ಜಾಸ್ತಿ ಹಾಕಲ್ಲ. ಈ ನಿಮ್ಮನೆ ಉಂಡಾಡಿ ಗುಂಡ ಫನ್ ಮ್ಯಾನು ಸುಮಾರು ಕಡೆ ಚಾಕ್ನ ತಿನ್ನೋದನ್ನು ನೋಡಿರ್ತೀರಿ, ಆದರೆ ಇವತ್ತು ಒಂದು ಹೋಟ್ಲ್ ಒಳಗೆ ಕೂತ್ಕೊಂಡು ಚಾಕ್ನ ತಿಂತಿರೋದು ಫಸ್ಟ್ ಟೈಮ್ ರೀ. ಫುಟ್ಪಾತಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಕಡೆ ಕುಂತ್ಕೊಂಡು ತಿಂದಿರ್ತೀವಿ ನಾವು, ಇಲ್ಲ ಅಂತಲ್ಲ. ಆದರೆ ತೋಟದಲ್ಲಿ ಕೂತ್ಕೊಂಡು ತಿನ್ನುವಂಥದ್ದು ಎಲ್ಲ ನೋಡಿರ್ತೀರಿ ನೀವು. ಆದರೆ ಇವತ್ತು ಭಾರಿ ವಿಭಿನ್ನ ಅಂತ ಅನ್ನಿಸ್ತು. ಈ ಚಾಕ್ನ ಅವರು ಮಾಡಿದಂಥದ್ದು ಇದೆಯಲ್ಲ, ಕೋಲಾರ ಗೆಳೆಯ ಮಾಡಿದಂಥದ್ದು ಪಕ್ಕ ಮಂಡ್ಯ ಶೈಲಿಯ ಕುರಿ ಚಾಕ್ಣ. ಯಾವ ಲೆವೆಲ್ಗೆ ಪೀಸಸ್ ಮಾಡಿದ ನೋಡಿ, ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಪೀಸಸ್ ಒಂದೊಂದು. ಎಷ್ಟು ಚಿಕ್ಕದಾಗಿದೆಯೋ ಅದು ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ನೋಡಿ, ಯಾವ ಲೆವೆಲಿಗೆ ಬೆಂದಿದೆ ಅಂತ. ಚಸ್, ಐ ಲವ್ ಯು. ಕೊನೆಗೆ ಅವ್ರು ಹಾಕಿದಂಥ ಬೆಣ್ಣೆ ಫ್ಲೇವರ್ ಎತ್ಕೊಡ್ತಾ ಇದೆ. ಅವೆಲ್ಲದಕ್ಕೂ ಟಕ್ಕರ್ ಕೊಡುವಂಥದ್ದು ಈ ಚಟ್ನಿ. ಈ ಚಟ್ನಿ ಜೊತೆಗೆ ಆಮೇಲೆ ಎತ್ಕೊಳ್ತೀನಣ್ಣ. ಮೊದಲಿಗೆ ನೋಡಿ ಯಾವ ಮಟ್ಟಿಗೆ ಬಂದಿದೆ ನೋಡಿ. ಆಮೇಲೆ ಸಖತ್ತಾಗೆ ಒಂದು 20 ನಿಮಿಷ ಬೇಯಿಸ್ತಾ ಇರ್ಕಣ್ರಿ. ನನಗೆ ಇವ್ರು ಬೇಯಿಸುವಂಥ ಪ್ರೋಸೆಸ್ಸು ಭಾರಿ ಇಷ್ಟ ಆಯಿತು. ನೀವು ಅರ್ಜೆಂಟ್ ಅರ್ಜೆಂಟ್ ಅಂದರೆ ಆಗೋದೇ ಇಲ್ಲ. 20 ನಿಮಿಷ ಚೆನ್ನಾಗಿ ಬೇಯಿಸಿ 5 ನಿಮಿಷಕ್ಕೊಂದ್ಸಲ ಚಟ್ನಿನ ಹಾಕಿ ತಿರುವಾಕಿ ಮತ್ತೆ ಇನ್ನೊಂದು 5 ನಿಮಿಷ ಆದಮೇಲೆ ಅವ್ರದ್ದೇ ಒಂದು ಆ ಚಾಟ್ ಮಸಾಲೆ ಥರ ಇಟ್ಕೊಂಡಿದ್ದಾರೆ. ಮೆಣಸು, ಉಪ್ಪು, ಆಮೇಲೆ ಚಾಟ್ ಮಸಾಲನ ಹಾಕಿ ಮತ್ತೆ ಇನ್ನೊಂದು 5 ನಿಮಿಷ ಆದಮೇಲೆ ಮತ್ತೆ ಚಟ್ನಿನ ಹಾಕಿ ಮತ್ತೆ ತಿರುವಾಕಿ ಮಾಡುವಂಥದ್ದು ತುಂಬ ಸಾಫ್ಟಾಗಿದೆ ನೋಡಿ. ಒಳಗಡೆ ಎಲ್ಲ ಜ್ಯೂಸಿಯಾಗೆ ಆಗ್ತಿದೆ ನಿಮಗೆ. ಯಾವುದೇ ನಾನ್ ವೆಜ್ ಇರಲಿ ಖಾರ ಇದ್ರೇ ಚಂದ, ಆದರೆ ಇವ್ರ ಚಟ್ನಿ ಖಾರವಾಗೆ ಮಜವಾಗಿದೆ. ಖಾರ ಎಷ್ಟು ಬೇಕು ಅಂತ ಕೇಳ್ಬಿಟ್ಟು ಹಾಕ್ಕೊಡ್ತಾರೆ. ನನಗಂತೂ ಇಲ್ಲಿ ಹಾರ್ಟು, ಲಿವರು, ಕಿಡ್ನಿ ಇವೆಲ್ಲ ಹಾಕ್ಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿದೆ. ವಿಶೇಷವಾಗಿ ನಮ್ಮ ಕನ್ನಡಿಗರ ಸಂಸ್ಕೃತಿ ಬಾಳೆ ಎಲೆ ಮೇಲೆ ಇಟ್ಕೊಂಡು ಈ ಚಾಕ್ನವನ್ನು ಕಲಾಸಿಪ್ಪಳ್ಳಿಯ ಸ್ಟೈಲು, ಇನ್ನೂ ಹೇಳಬೇಕು ಅಂದರೆ ಮಂಡ್ಯ ಸ್ಟೈಲು ಈ ನಾಟಿ ಚಟ್ನಿ ಜೊತೆಗೆ ಈ ಚಾಕ್ನ ಚಿಂದಿಗರು ಚಟ್ನಿ ಜೊತೆಗೂ ತಿಂದಾಯಿತು, ಬರೀ ಚಾಕ್ನೂ ತಿಂದಾಯಿತು, ಬರೀ ಪೀಸ್ಗಳು ತಿಂದಾಯಿತು. ಈಗ ಕೈಯಲ್ಲಿರೋವಂಥದ್ದು ಹಾರ್ಟು ನೋಡಿ, ಯಾವ ಮಟ್ಟಕ್ಕೆ ರೋಸ್ಟ್ ಮಾಡಿದ್ದಾರೆ, ಕರಗಿಸಿಲ್ಲ ಆದರೆ ರೋಸ್ಟ್ ಆಗಿದೆ. ಹೊರಗಡೆ ಎಲ್ಲ ಗರಿಗರಿಯಾಗಿದ್ದರೆ ಒಳಗಡೆ ಸಾಫ್ಟ್ ಸಾಫ್ಟ್ ಆಗಿದೆ. ತಿಂತಾರೆ, ತುಂಬ ಟೆಂಪ್ಟಿಂಗ್ ಆಗಿದೆ, ಬೇಕು ಬೇಕು ಅನಿಸುತ್ತೆ. ಏನು ಅಂದ್ರೆ ನಿಮ್ಮ ಪ್ರೀತಿ. ಇನ್ನೊಂದು ಕೊರಿ ಪೀಸು, ಮೇಯ್ನು ಶುಚಿ ರುಚಿ ಎರಡು ಅದ್ಭುತ. ವಿಶೇಷವಾಗಿ ಅವ್ರು ಹಾಕುವಂಥ ಚಾಟ್ ಮಸಾಲಕ್ಕಿಂತ ಕೊನೆಗೆ ಅವ್ರು ಹಾಕೊಡುವಂಥ ಬೆಣ್ಣೆ ಅದು ಮಗುದೊಂದು ಫ್ಯಾಮಿಲೀಸ್, ವಿಶೇಷವಾಗಿ ತಾಯಂದ್ರಿಗೆ ಅಕ್ಕಂದ್ರಿಗೆ ಇದನ್ನು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ. ಏಕೆಂದರೆ ಎಲ್ಲ ಸೋಷಿಯಲ್ ಮೀಡಿಯಲ್ಲೆಲ್ಲ ನೋಡಿರ್ತಾರೆ ಅವರು, ಅವರು ಎಲ್ಲಿ ಆ ರೋಡಲ್ಲಿ ಹೋಗಿ ಹೆಂಗೆ ನಿಂತ್ಕೊಂಡು ತಿನ್ನೋದು ಅನ್ನೋ ಸಂಕೋಚ ಇರುತ್ತೆ, ಅದರಿಂದ ತಿನ್ನೋಕ್ಕಾಗಲ್ಲ ಅವ್ರು ಹೋಗಿ ಅಲ್ಲಿ, ಅವ್ರು ತಿನ್ನೋದು ಇಲ್ಲ. ಅಥವಾ ಇದನ್ನು ಪಾರ್ಸಲ್ ತಗೊಂಡೋಗಿ ಒಂದು 2 hours ಆದಮೇಲೆ ತಿನ್ಬೋದಾ ಈ ಐಟಮ್ನೂ ತಿನ್ನೋಕ್ಕಾಗಲ್ಲ. ಅಥವಾ ಪಾರ್ಸಲ್ ತೊಗೊಂಡೋಗಿ 2 hours ಆದಮೇಲೆ ಬಿಸಿ ಮಾಡ್ಕೊಂಡು ತಿನ್ಬೋದಾ ಅಂದ್ರೂ ಅದು ಆಗಲ್ಲ. ಅಂಥವ್ರಿಗೆ ಈ ಚಾಕ್ನ ಇಷ್ಟಪಡುವಂಥ ತಾಯಂದ್ರಿಗೆ, ಇನ್ನೂ ವಿಶೇಷವಾಗಿ ಮಕ್ಕಳಿಗೆ, ಆಮೇಲೆ ಹಿರಿಯ ನಾಗರಿಕರಿಗೆ ಇಷ್ಟ ಆಗುವಂಥ ಚಾಕ್ನ ಕುರಿ ಚಾಕ್ನ ಅದು, ಈ ಚಾಕ್ನ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಬಾರಿಸ್ತಾ ಇದ್ದೀನಿ, ಬಂಬಾಟ ಬೀಸಿದಾರೆ ಕಣ್ರಿ, ಯಾವುದೇ ರೀತಿ ಸ್ಮೆಲ್ ಇಲ್ಲ, ಮಟನ್ನು ತುಂಬ ಫ್ರೆಶ್ ಆಗಿದೆ. ಅವ್ರು ಸಂಜೆ ತರಿಸೋದು ರಾತ್ರಿ 10:30-11 ತನಕ ಇರುತ್ತೆ, ಅದಾದಮೇಲೆ ಅವತ್ತಿಂದು ಅಲ್ಲೆಲ್ಲ ಮುಗಿದೋಗುವಂಥದ್ದು. ಯಾವ ಮಟ್ಟಕ್ಕೆ ಬೆಂದಿದೆ ಅಂತ ನೋಡಿ, ಓ ಮೈ ಗುಡ್ನೆಸ್ ನೋಡಿ, ಸಖತ್ ಬೇಯಿಸಿದ್ದಾರೆ. ಅದು ಈ ಪೀಸ್ ಅಂತ ನೋಡಿ, ಮುಟ್ಟಿದ್ರೆ ಮುನಿ ನನಗೆ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಚಟ್ನಿ ಎಲ್ಲ ಅವಾಗ ಅಂಟ್ಕೊಂಬಿಟ್ಟಿದೆ ಈ ಪೀಸಲ್ಲಿ. ಜಸ್ಟ್ ಫುಲ್ ವಿಡಿಯೋ ನೋಡೋರಿಗೆ ಐ ಲವ್ ಯು ಅಂತ ಹೇಳ್ತಾ ತಿಂತಾ ಇದ್ರೆ ಈ ಚಾಕ್ನ ಖಂಡಿತವಾಗ್ಲೂ ಚಾಕ್ನ ಪ್ರಿಯರಿಗೆ ಪಕ್ಕ ಚಮಕ್ ಚಮಕ್ ಕೊಟ್ಟೆ ಕೊಡತ್ತೆ ಕಣ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಯಶವಂತ್. ನಿಮ್ ಜೊತೆ ಮಾತಾಡಿ ನಮಗೂ ಯಶಸ್ ಸಿಗತ್ತಾ? ಸಿಗತ್ತೆ ಸಿಗತ್ತೆ, ಮಾತಾಡಿ ಸರ್, ಆರಾಮಾಗಿ ಮಾತಾಡಿ. ಚಾಕ್ನ ಸೆಂಟರ್ ಎಷ್ಟು ತಿಂಗಳಾಯ್ತು ಸ್ಟಾರ್ಟ್ ಆಗಿ? 1.5 ತಿಂಗಳಾಯ್ತು ಚಾಕ್ನ ಸ್ಟಾರ್ಟ್ ಆಗಿ. ನಿಮ್ದು ಯಾವ ಊರು? ನಮ್ದು ಮಂಡ್ಯ. ಮಂಡ್ಯ ಪೂರ್ತಿ ಮಂಡ್ಯ ನಾಟಿ ಸ್ಟೈಲ್ ಅಲ್ಲೇ ಮಾಡ್ತೀವಿ, ಹೋಟ್ಲಲ್ಲಿ ಏನೇ ಮಾಡಿದ್ರು ಫುಡ್ ಎಲ್ಲ ಪೂರ್ತಿ ನಾಟಿ ಸ್ಟೈಲ್ ಅಲ್ಲೇ ಆಗ್ತಿದೆ. ಚಾಕ್ನ ಮಾಡೋರು ನಾಟಿ ಸ್ಟೈಲ್ ಆಗ್ತಿದೆ. ಓಕೆ, ಚಾಕ್ನ ಮಾಡೋರು ಕೋಲಾರ್ನವರಂತೆ, ಬಟ್ ಪಕ್ಕ ತಯಾರಿ ಮಾಡ್ಬಿಟ್ಟಿದೀರಾ ಮಂಡ್ಯ ಸ್ಟೈಲ್ ಅಲ್ಲಿ ಮಾಡೋದಕ್ಕೆ? ಹೌದೌದು, ಮಂಡ್ಯದಲ್ಲೇ ಮಾಡ್ಬೇಕು ಅಂತ, ಮಂಡ್ಯ ಸ್ಟೈಲ್ ಅಲ್ಲೇ ಮಾಡ್ತಾ ಇದೀವಿ. ಓಕೆ, ವಿಶೇಷವಾಗಿ ನನಗೆ ಇಷ್ಟ ಆದಂಥದ್ದು ಚಾಕ್ನ ಎಲ್ಲ ಮಾಡಿದ್ಮೇಲೆ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಬಾಳೆ ಎಲೆ ಮೇಲೆ ಇಟ್ಕೊಡುವಂಥದ್ದು. ಹೌದೌದು. ಈ ಐಡಿಯಾ ಯಾಕೆ ಬಂತು ನಿಮಗೆ? ಇದು ನಾವು ಹಳ್ಳಿ ಸೈಡಲ್ಲೇ ನೋಡ್ಕೊಂಡಿರೋದಲ್ವಾ, ಮಂಡ್ಯ ನಾಟಿ ಸ್ಟೈಲ್ ಅಂದಮೇಲೆ ಬಾಳೆದೆಲೆಯಲ್ಲಿ ಕೊಡಲಿಲ್ಲ ಅಂದರೆ ಅದಕ್ಕೊಂದು ಬೆಲೆ ಇರಲ್ಲ, ಅದಕ್ಕೋಸ್ಕರ ಬಾಳೆದೆಲೆಯಲ್ಲೇ ಕೊಡ್ತಾ ಇದ್ದೀವಿ. ಸೂಪರ್ ಸೂಪರ್. ಸುಮಾರು ಹೋಟ್ಲುಗಳಲ್ಲಿ ಚಾಕ್ನ ಮಟನ್ ಚಾಕ್ನ ಕೊಡೋದು ತುಂಬ ವಿರಳ. ಹೌದು, ಎಲ್ಲ ಸಿಗಲ್ಲ ಅಂಥದ್ರಲ್ಲಿ ನಿಮ್ಮಲ್ಲಿ ಸಿಗತ್ತಲ್ಲ, ಅದಕ್ಕೆ ಕಾರಣ ಏನು? ನಮ್ಮಲ್ಲಿ ಸಿಗ್ತಾ ಇರೋದಕ್ಕೆ ಕಾರಣನೇ ಮೇಯ್ನ್ ಕಸ್ಟಮರ್ಸೇ ನಮಗೆ ದೇವರು, ಯಾಕೆಂದರೆ ಅವರಿದ್ರೇ ನಾವು ನಮ್ಮ ಹೋಟ್ಲಲ್ಲಿ ನಡೆಯೋದೇ ಅವರಿಂದ. ಹಂಗಾಗಿ ಸ್ಪೆಷಲ್ಲಾಗಿ ಚಾಕ್ನ ಹೋಟ್ಲಲ್ಲೇ ಕೊಡ್ತಾ ಇರೋದಕ್ಕೆ ಕಾರಣ ತಾಯಿಯಂದರು, ಹೆಣ್ಮಕ್ಳು ಅವ್ರ ಮಕ್ಕಳ ಜೊತೆ ಕರ್ಕೊಬಂದು ಚೇರ್ ಮೇಲೆ ಟೇಬಲ್ ಮೇಲೆ ಇಟ್ಕೊಂಡು ಆರಾಮಾಗಿ ತಿನ್ನಲಿ, ಟೇಸ್ಟಿಯಾಗಿರುತ್ತೆ ನಾವು ಕೊಡೋದು, ಹಂಗಾಗಿ ಫ್ಯಾಮಿಲಿ ಸಮೇತ ಬಂದು ತಿನ್ನಲಿ ಅಂತ ಹೇಳೋ ಕಾರಣಕ್ಕೋಸ್ಕರನೇ ನಾವು ಹೋಟೆಲಲ್ಲೇ ಕೊಡ್ತಾ ಇರೋದು. ಸರ್, ನಿಮ್ಮ ಹೋಟ್ಲಿಗೆ ಬರಬೇಕು ಅಂದರೆ ಹೇಗೆ ಬರಬೇಕು ಸರ್? ಸರ್, ಇಲ್ಲೇ ಆರ್ ಪಿ ಸಿ ಲೇಔಟು ಬೈಟು ಕಾಫಿ ರೋಡ್ ಬಂದ್ಬಿಟ್ಟು 5th Main ನಮ್ಮದು ವಿಜಯನಗರ. ಆದ್ಯ ನಾಟಿ ಸ್ಟೈಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಇದೆ, ನೀವು ಎಲ್ಲಿಂದ ಬೇಕಾದರೂ ಸರ್ಚ್ ಮಾಡ್ಕೊಂಡು ಎಲ್ಲಿಂದ ಬೇಕಾದರೂ ಬನ್ನಿ. ಆಲ್ಮೋಸ್ಟ್ ನಮಗೆ ಹೊರಗಡೆ ಒಂದು 15-25 kilometers ಜನ ಬರ್ತಾಯಿದ್ದಾರೆ ಹುಡುಕೊಂಡು, ನೀವು ಆಲ್ಮೋಸ್ಟ್ ಬರೋರೆಲ್ಲ ಬನ್ನಿ ಸರ್, ಚೆನ್ನಾಗಿದೆ.
ನೋಡಿದ್ರಲ್ಲ ಅಮೋಘವಾದಂಥ ಬಾಳೆ ಎಲೆ ಮೇಲೆ ಕುರಿ ಚಾಕಣ. ಹೋಟ್ಲಲ್ಲಿ ಕೂತ್ಕೊಂಡು ತಾಯಂದ್ರ ಜೊತೆಗೆ, ಅಕ್ಕಂದ್ರ ಜೊತೆಗೆ, ತಂಗಿಯರ ಜೊತೆಗೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಬನ್ನಿ ತಿನ್ನಿ, ರುಚಿಯಾಗಿತ್ತು ಅಂತ ಕಾಮೆಂಟಲ್ಲಿ ಹೇಳಿ. ಮತ್ತು ನಾನು ಮುಂದಿನ ವೀಡಿಯೋ ಭೇಟಿ ಹಾಕಿ ಕಂಡ್ರೆ ಅಲ್ಲಿವರೆಗೂ ನೀವೇನು ಮಾಡಬೇಕು, ನಿಮ್ಮನೆಯ ಕನ್ನಡಿಗನ್ನು, ನಿಮ್ಮನೆಯ ಈ ಉಂಡಾಡಿ ಗುಂಡನ್ನು, ನಿಮ್ಮನೆಯ ಈ ಫನ್ ಮ್ಯಾನ್ನ ನೋಡ್ತಾ ನಗ್ನಗ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇ ನನ್ನ ಶಕ್ತಿ, ನೀವೇ ನನ್ನ ಬದುಕಿನ ಬೆಳಕು. ಶರಣು, ಪೀಸ್.